ಎಲ್ರಿಗೂ ಗ್ರೀನ್ ಬಿಲ್ಡ್ ಆ್ಯಂಡ್ ಎನರ್ಜಿ ಪ್ರೈವೇಟ್ ಆತ್ಮ ಸುಸ್ವಾಗತ. ನಾನು ನಿಮ್ಮ ಜರಂ ಭಟ್ ಸಿಒ. ಇವತ್ತು ವಿಡಿಯೋ ಸೆಷನಲ್ಲಿ ನಿಮಗೊಂದು ಸೋಲಾರ್ ಬೇಲಿ ಬಗ್ಗೆ ಎಕ್ಸ್ಪ್ಲೇನ್ ಕೊಡಲಿಕ್ಕಿದ್ದೇನೆ. ಹೌದು, ನಮ್ಮ ವಿಶ್ವಾಸಿಗರು ಇಲ್ಲಿ ಅರಣ್ಯ ಕೃಷಿ ಸಂಪೂರ್ಣ ಆದಾಯ ಎನ್ನುವ ಶೀರ್ಷಿಕೆಯಲ್ಲಿ ಅವರು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ತೇಗವನ್ನು ಬೆಳೆಸ್ತಾ ಇದ್ದಾರೆ, ನೋಡ್ಬೋದು ತೇಗದ ಮರಗಳನ್ನು. ಹಾಗೆಯೇ ಹೆಬ್ಬೇವನ್ನು ಬೆಳೀತಾ ಇದ್ದಾರೆ. ಹಾಗೆಯೇ ತೆಂಗಿನ ಗಿಡಗಳನ್ನು, ಹಲಸಿನ ಗಿಡಗಳನ್ನು, ಹಾಗೆಯೇ ಹೂವಿನ ಸಸಿಗಳನ್ನು ಸಹ ಬೆಳೆಸ್ತಾ ಇದ್ದಾರೆ. ಇದರ ಒಂದು ಪ್ರೊಟೆಕ್ಷನಿಗೆ ನಾವೇನು ಮಾಡಿದ್ದೇವೆ ಅಂತೇಳಿ ಸೋಲಾರ್ ಫೆನ್ಸಿಂಗನ್ನು ಮಾಡಿಕೊಟ್ಟಿದ್ದೇವೆ. ಇದು ಸಾಮಾನ್ಯ ಒಂದು 1.5 ಎಕರೆ ಜಮೀನಾಗಿದೆ. ಇದು ಇದರಲ್ಲಿ ಮುಳ್ಳು ತಂತಿ ಒಳಗಡೆ ಸೋಲಾರ್ ಬೇಲಿನ ಇನ್ಸ್ಟಾಲ್ ಮಾಡಿಕೊಟ್ಟಿರುವಂಥ ಕಲ್ಲು ಕಂಬಕ್ಕೆ. ಇದು ಒಂದು ಒಳ್ಳೆಯ ಕಾನ್ಸೆಪ್ಟ್. ಅರಣ್ಯ ಒಂದು ಮರಗಳನ್ನು ಕೃಷಿಯಾಗಿ ಬೆಳೆಯುವಂಥದ್ದು, ಇದರಿಂದ ಒಂದು ಆಕ್ಸಿಜನ್ ಪ್ರಮಾಣ ಸಹ, ಆಮ್ಲಜನಕದ ಒಂದು ಪ್ರಮಾಣ ಸಹ ತುಂಬ ಆಗುತ್ತೆ ಒಂದು ವಾತಾವರಣದಲ್ಲಿ. ಒಳ್ಳೆಯ ಒಂದು ಕಾನ್ಸೆಪ್ಟ್ ನೋಡ್ಬೋದು. ಈಗ ನೋಡ್ಬೋದು ತೇಗದ ಮರಗಳನ್ನು ಬೆಳೀತಾ ಇದ್ದಾರೆ ನೋಡ್ಬೋದು. ಹಾಗೆಯೇ ಸಿಲ್ವರ್ ಮರಗಳನ್ನು, ಹಾಗೆಯೇ ಅರಣ್ಯದಲ್ಲಿ ಏನೆಲ್ಲ ಮರಗಳು ಬರುತ್ತೆ ಆ ಮರಗಳನ್ನು ಬೆಳೆಸ್ತಾ ಇದ್ದಾರೆ. ಹಾಗೆಯೇ ವಾಣಿಜ್ಯ ಬೆಳೆಗಳನ್ನು ಸಹ ಬೆಳೆಸ್ತಾ ಇದ್ದಾರೆ, ಮಾವಿನ ಗಿಡಗಳನ್ನು ಸಹ ಬೆಳೆಸ್ತಾ ಇದ್ದಾರೆ. ನೋಡುವೆ ಇದೇ ಎಂಟ್ರೆನ್ಸ್ ಗೇಟ್ ಇದು ನೋಡ್ಬೋದು. ಇಲ್ಲಿಂದ ತೋಟಕ್ಕೆ ಎಂಟ್ರೆನ್ಸ್ ಆಗುತ್ತೆ. ಇಲ್ಲಿ ನೋಡ್ಬೋದು ಮುನೇಶ್ವರ ಸ್ವಾಮಿಯ ವೃಕ್ಷವನ ಅಂತ ಬೆಳೆಸಿದ್ರೆ ಮುನೇಶ್ವರ ಸ್ವಾಮಿಯ ಭಕ್ತರಾಗಿದ್ದಾರೆ. ಹಾಗೆ ವನಕ್ಕೆ ಆ ಒಂದು ಸ್ವಾಮಿಯ ಹೆಸರನ್ನು ಇಟ್ಟಿದ್ದಾರೆ ನೋಡ್ಬೋದು. ಮುನೇಶ್ವರ ಸ್ವಾಮಿಯ ವೃಕ್ಷವನ ಅಂತ ಒಂದು ಹೆಸರಿಟ್ಟಿದ್ದಾರೆ ನೋಡ್ಬೋದು. ಇದು ಮುಳ್ಳುತಂತಿ ಮತ್ತು ಸೋಲಾರ್ ಬೇಲಿಯಲ್ಲಿ ಸಮ್ಮಿಶ್ರವಾಗಿ ಮಾಡಿರುವಂಥದ್ದು ನೋಡ್ಬೋದು. ಅಂದರೆ ಕೆಲವರು ಗೊಂದಲ ಇರುತ್ತೆ, ಮುಳ್ಳುತಂತಿಯಲ್ಲಿ ಸೋಲಾರ್ ಬೇಲಿ ಹಾಕ್ಲಿಕ್ಕಾಗುತ್ತಾ, ಇನ್ಸ್ಟಾಲ್ ಮಾಡಲಿಕ್ಕಾಗತ್ತೆ ಅಂತ ತುಂಬ ಕ್ವೆಶನ್ ಮಾಡ್ತಾರೆ. ಮಾಡ್ಬೋದು, ನೋಡಿದರೆ ಒಳಗಡೆ ಕಟ್ಬೋದು. ಹಾಗೆ ಹೊರಗಡೆ ಕಟ್ಟೋದು ಸಹ ಇದೆ, ಇಲ್ಲಂತಿಲ್ಲ. ಈ ಥರ ತುಂಬ ಜಿಗ್ಜಾಗ್ ಆಗಿ ಸ್ವಲ್ಪ ಏನು ಸ್ವಲ್ಪ ಎಳೆಯುವುದು ಕಷ್ಟ ಇರುವ ಸಂದರ್ಭದಲ್ಲಿ ಒಳಗಡೆ ಅದನ್ನು ಇನ್ಸ್ಟಾಲ್ ಮಾಡ್ಬೋದು. ಕಾಲರ್ ಕಟ್ಟಿ ಒಳಗಡೆ ಅದನ್ನು ಅಳವಡಿಸ್ಬೋದು ನೋಡ್ಬೋದು. ಕಾಲರ್ ಕಟ್ಟಿರುವಂಥದ್ದು ಇದು ನೋಡಿ, ತೇಗದ ಮರಗಳನ್ನು ಬೆಳೆತಿರುವಂಥದ್ದು. ಸಾಮಾನ್ಯ ಒಂದು 4.5 ಎಕರೆ ಜಮೀನು ಇದು. ಅದಕ್ಕೆ ಫುಲ್ಲಾಗಿ ಸೋಲಾರ್ ಫೆನ್ಸಿಂಗನ್ನು ಮಾಡಿಕೊಟ್ಟಿದ್ದು. ಹಿಂದೆ ಅವರು ಮುಳ್ಳುತಂತಿಯನ್ನು ಮಾಡಿಕೊಂಡಿದ್ದರು, ಅದರಿಂದ ಅವರಿಗೆ ಅಷ್ಟೊಂದು ರಕ್ಷಣೆ ಸಿಗಲಿಲ್ಲ. ಯಾಕಂತೇಳಿದರೆ ಮುಳ್ಳುತಂತಿಯಲ್ಲಿ ಶಾಕ್ ಇರೋದಿಲ್ಲ, ಹಾಗೆ ಕೆಲವೊಂದು ಮನುಷ್ಯರಿರ್ಬೋದು, ಪ್ರಾಣಿಗಳು ಬರ್ತಾವೆ. ಹಾಗಾಗಿ ಶಾಕ್ ಇರೋದ್ರಿಂದ ಏನು ಸೋಲಾರ್ ಬೇಲಿನ ಅವರು ನಮ್ಮ ಹತ್ರ ಇನ್ಸ್ಟಾಲ್ ಮಾಡಿಕೊಂಡಿದ್ದಾರೆ. ನಮ್ಮೊಂದು ವಾರ್ನಿಂಗ್ ಬೋರ್ಡ್ ನೋಡ್ಬೋದು. ಈ ಥರ ಕಲ್ಲು ಕಂಬದಲ್ಲಿ ಕಲ್ಕುಚ್ಚದಲ್ಲಿ ಮಾಡುವಾಗ ನೋಡ್ಬೋದು, ಈ ಥರ ಒಂದು ಡ್ರಿಪ್ ಪೈಪನ್ನು ಅಳವಡಿಸಬೇಕಾಗ್ತದೆ ನೋಡು. ಕಲ್ಲಿಗೆ ತಾಗ ತಂತಿ ಅನ್ನೋದು ಕಲ್ಲಿಗೆ ಟಚ್ ಆಗದೇ ಇದ್ದ ಹಾಗೆ ಡ್ರಿಪ್ ಪೈಪನ್ನು ಅಳವಡಿಸಿರುವಂಥದ್ದು. ಕನೆಕ್ಷನ್ ನೋಡ್ಬೋದು, ಒಂದನ್ನ 3ಕ್ಕೆ ಜಂಪ್ ಆಗಿದೆ, 3-4ಕ್ಕೆ ಹಾಗೂ 4-5ಕ್ಕೆ ಜಂಪ್ ಆಗಿದೆ, 2 ಅನ್ನೋದು ಅರ್ಥ ಆಗಿದೆ ನೋಡ್ಬೋದು ಕನೆಕ್ಷನ್. ಹೀಗೆ ಮೇಲ್ಗಡೆ ಒಂದು ಕಡಿಮೆ ಖರ್ಚಿನಲ್ಲಿ ಒಂದು ಗೇಟಿಗೆ ಸಹ ಶಾಕ್ ಕೊಟ್ಟಿದೆ ನೋಡ್ಬೋದು. ಈ ಒಂದು ಪ್ರವೇಶ ದ್ವಾರಕ್ಕೆ ಸಹ ನಾವು ಸಿಂಪಲಾಗಿ PVC ಪೈಪ್ ಮುಖಾಂತರವಾಗಿ ಶಾಕನ್ನು ಕೊಟ್ಟಿದ್ದೇವೆ. ಇಲ್ಲಿ ಗೇಟನ್ನು ಟಚ್ ಮಾಡಿದ್ರೆ ಶಾಕ್ ಹೊಡೆಯುವುದಿಲ್ಲ, ಬಟ್ ಅದನ್ನು ಟಚ್ ಮಾಡಿದ್ರೆ ಶಾಕ್ ಹೊಡೆಯುತ್ತೆ. ಅಂದರೆ ಗೇಟನ್ನು ಯಾರೇ ಮನುಷ್ಯರು ಹತ್ತಿ ಬರಬಹುದು ಅಥವಾ ಪ್ರಾಣಿಗಳು ಹತ್ತಿ ಬರಬಹುದು ಅಂತೇಳಿ ಮಾಡಿರುವಂಥದ್ದು, ಹತ್ತಲಿಕ್ಕೆ ಆಗೋದಿಲ್ಲ, ಶಾಕ್ ಹೊಡೆಯುತ್ತೆ ನೋಡ್ಬೋದು. ಇದು ಟೆಂಪ್ರವರಿ, ನೆಕ್ಸ್ಟ್ ಅದನ್ನು ವೆಲ್ಡಲ್ಲಿ ಮಾಡಿ ಪರ್ಮನೆಂಟಾಗಿ ಮಾಡ್ಕೊಳ್ಬೋದು. ತುಂಬಾ ಹಿಂದೆ ಫಿಟ್ ಮಾಡಿರುವಂಥದ್ದು ನೋಡಿ. ತೆಂಗಿನ ಸಸ್ಯನೇ ಬೆಳೀತಾ ಇದ್ದಾರೆ ನೋಡ್ಬೋದು. ಹಾಗೆಯೇ ನೋಡಿ, CC ಕ್ಯಾಮ್ರಾಗಳನ್ನು ಸಹ ಅಳವಡಿಸಿದ್ದಾರೆ ಈ ಒಂದು ತೋಟಕ್ಕೆ ನೋಡಿ. ಮಾವಿನ ಸಸ್ಯನ ಬೆಳೆತಿರುವಂಥದ್ದು ಪ್ರತಿಯೊಂದು, ಅಂದರೆ ಇಲ್ಲಿ ಸಮಯ ಅಂದರೆ ಪ್ರತಿಯೊಂದು ಇದನ್ನು ಅವರು ತೊಗರಿಯನ್ನು ಸರಿ ಹಾಕಿದ್ದಾರೆ. ಅಂದರೆ ಸ್ಯಾಂಪಲ್ ಟೈಪಲ್ಲಿ ಏನು ಮಾಡ್ತಿಂತಂದರೆ ಪ್ರತಿಯೊಂದು ಸಸ್ಯವನ್ನು ಪ್ರತಿಯೊಂದು ಉಪಯೋಗವಾಗುವಂಥ ಒಂದು ಕೃಷಿಯನ್ನು ಮಾಡ್ತಾ ಇದ್ದಾರೆ ನೋಡಿ. ಟೈಟ್ನರ್ ವೀಲನ್ನು ಫಿಟ್ ಮಾಡಿರುವಂಥದ್ದು. ಟೈಟ್ನರ್ ವೀಲ್ ಫಿಟ್ ಮಾಡೋದು ಹೇಗಂತ ನಾವು ಹಿಂದೆ ಯೂಟ್ಯೂಬಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ, ತುಂಬ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೇವೆ. ಅದನ್ನು ನೋಡಿ ನೀವು ಕಲ್ತ್ಕೊಳ್ಬೋದು ಟೈಟ್ನರ್ ವೀಲ್ ಫಿಟ್ ಮಾಡುವಂಥದ್ದು ನೋಡು. ಇದು ಮಿಕ್ಸಿಂಗ್ ಫೆನ್ಸಿಂಗ್, ಮುಳ್ಳುತಂತಿ ಮತ್ತು ಸೋಲಾರ್ ಬೇಲಿ ನೋಡ್ಬೋದು. ಇಲ್ಲಿ ಕೆಳಗಡೆ ತಣ್ಣ ಪುಟ್ಟ ಹುಲ್ಲುಗಳು ಟಚ್ ಆಗುತ್ತೆ, ಏನು ತೊಂದರೆ ಇಲ್ಲ, ಅದು ಕ್ರಮೇಣ ಇದಾಗುತ್ತೆ. ಅದರ ಕಂಟ್ರೋಲಿ ನೀವು ಬ್ರಷ್ ಕಟ್ಟರ್ ಮುಖಾಂತರ ಕಟ್ ಮಾಡ್ಕೊಳ್ಬೋದು. 1 ವರ್ಷಕ್ಕೆ 1 ಬಾರಿ ಸಣ್ಣ ಪುಟ್ಟ ತಾಗಿದ್ರೇನು ತೊಂದರೆ ಇರುವುದಿಲ್ಲ. ಒಳ್ಳೆಯ ಡ್ರಿಪ್ ಮತ್ತು ಹನಿ ನೀರಾವರಿ ಸಿಸ್ಟಮನ್ನು ಮಾಡಿದ್ದಾರೆ, ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ ನೋಡ್ಬೋದು. ಇಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಂಡಿದ್ದಾರೆ ನೋಡಿ. ಸಾಲು ತೆಂಗಿನ ಸಸಿಗಳನ್ನು ನೆಟ್ಟಿದ್ದಾರೆ ನೋಡ್ಬೋದು. ಹಾಗೆಯೇ ಕಬ್ಬನ್ನು ಸಹ ಬೆಳೆಸಿದ್ದಾರೆ ನೋಡ್ಬೋದು. ಶ್ರೀಗಂಧ ಇದೆ ನೋಡ್ಬೋದು. ಕೇರಳನ್ನು ಬೆಳೆಸ್ತಾ ಇದ್ದಾರೆ ನೋಡ್ಬೋದು. ಶ್ರೀಗಂಧ ಸಸ್ಯನ ತುಂಬ ನೆಟ್ಟಿದ್ದಾರೆ ಇವರು. ಅಂತಂದರೆ ಅದನ್ನು ಒಂದು ವಾಣಿಜ್ಯ ಬೆಳೆ, ಪ್ರಧಾನ ವಾಣಿಜ್ಯ ಬೆಳೆಯಾಗಿ ಬೆಳೀತಾರೆ ನೋಡಿ. ಇಲ್ಲಿ ಸಂಪಿಗೆಯನ್ನು ಸಹ ಬೆಳೆದಿದ್ದಾರೆ ನೋಡ್ಬೋದು. ಸಂಪಿಗೆಗಳು ಇವೆಲ್ಲ ಅಂದರೆ ಸ್ಯಾಂಪಲ್ ಟೈಪಲ್ಲಿ ಒಂದೊಂದು ಸಮ್ಮಿಶ್ರವಾಗಿ ಇಟ್ಟಿರುವಂಥದ್ದು. ಆ ಕಡೆ ನೋಡ್ಬೋದು ಡೆಕೋರೇಷನ್ ಫ್ಲವರ್ ಶ್ರೀಗಂಧ ಇರ್ಬೋದು. ಆ ಕಡೆ ತುಂಬ ಶ್ರೀಗಂಧ ಬೆಳೆದ ನೋಡ್ಬೋದು. ಶ್ರೀಗಂಧ ಸಸಿಗಳು ನೋಡ್ಬೋದು. ಹಾಗೆ ನುಗ್ಗೆ ಇದೆ ನೋಡ್ಬೋದು. ಇದೊಂದು ಏನು ಹೂವಿನ ಒಂದು ಸಸಿ. ಪ್ರಧಾನವಾದ ಇವರ ಕಾನ್ಸೆಪ್ಟ್ ಅಂದರೆ ಅರಣ್ಯ ಕೃಷಿಯಾಗಿದೆ. ಅರಣ್ಯದಲ್ಲಿರುವಂಥ ಮರಗಳನ್ನು ಕೃಷಿಯಾಗಿ ಅದನ್ನು ಬೆಳೆಯುವಂಥದ್ದು ಪ್ರಧಾನ ಇವರ ಕಾನ್ಸೆಪ್ಟ್. ಅದರ ಮಧ್ಯದಲ್ಲಿ ಇವರು
ಹೂವಿನ ಸಸಿಗಳನ್ನು ಹಾಗೆಯೇ ತೆಂಗು ಹಾಗೆಯೇ ಬಾಳೆ ಹೀಗೆ ಮಿಶ್ರ ಬೆಳೆಯನ್ನಾಗಿ ಬೆಳೀತಾ ಇದ್ದಾರೆ. ಸಿಲ್ವರ್ ಸಸಿ ನೋಡ್ಬೋದು, ದಾಳಿಂಬೆನ ಸಲ ಒಂದು ಬೆಳೆದ ನೋಡ್ಬೋದು. ದಾಳಿಂಬೆನ ನಿಮ್ಗೆ ತೋರಿಸ್ತೇನೆ ಇಲ್ಲಿ ನೋಡಿ, ಇದು ದಾಳಿಂಬೆನ ಬೆಳೀತಿರುವಂಥದ್ದು ನೋಡ್ಬೋದು. ದಾಳಿಂಬೆದು ದಾಳಿಂಬೆ ಕಾಯಿಗಳಾಗಿದೆ ನೋಡ್ಬೋದು. ನೋಡಿ ಡೆಕೋರೇಷನ್ ಫ್ಲವರ್ ನೋಡ್ಬೋದು. ನೋಡಿ ಇದು ಹೂವಿನ ಒಂದು ಸಸಿಗಳನ್ನು ಬೆಳೆದ ನೋಡ್ಬೋದು. ಅಂದರೆ ಏನಂತ ಹೇಳಿದರೆ ಒಂದು ಆದಾಯ ಅನ್ನೋದು ಅರಣ್ಯ ಕೃಷಿ ಅದನ್ನು ಆದಾಯ ಬರಲಿಕ್ಕೆ ತುಂಬ 10 ವರ್ಷ ಟೈಮ್ ಹಿಡಿಯುತ್ತೆ. ಆ ಮಧ್ಯದಲ್ಲಿ ಇದರಲ್ಲಿ ಆದ ಸಣ್ಣ ಪುಟ್ಟ ಆದಾಯ ಬರುತ್ತೆ. ಹಾಗಾಗಿ ಸಮಗ್ರ ಆದಾಯದಲ್ಲಿ ಮಾಡಿರುವಂಥ ಒಂದು ಪ್ಲ್ಯಾನ್ ಇದು. ಈಗಂದ ಸಸಿ ನೋಡ್ಬೋದು, ಒಳ್ಳೆಯ ಒಂದು ವಾತಾವರಣ. ಯಾಕಂದರೆ ಇಲ್ಲಿ ತುಂಬ ಖುಷಿಯಾಗುತ್ತೆ, ಯಾಕಂದರೆ ಸಮಗ್ರ ಕೃಷಿಯಲ್ಲಿರುವಂಥ ಪ್ರತಿಯೊಂದು ಬೆಳೆಗಳನ್ನು ಬೆಳೀತಾ ಇರುವಂಥದ್ದು ಒಂದು ಒಳ್ಳೆಯ ಒಂದು ನೇಚರ್ ನೋಡ್ಬೋದು. ನುಗ್ಗೆಯನ್ನು ಬೆಳೀತದೆ ನೋಡ್ಬೋದು, ನುಗ್ಗೆ ಸಸಿ. ಹಿಂಗೆ ಸೋಲಾರ್ ಸೆಟಪ್ ಬಗ್ಗೆ ಎಕ್ಸ್ಟೆಂಡ್ ಮಾಡಿದ್ರೆ ಮೇಲ್ಗಡೆ ಸೋಲಾರ್ ಪ್ಯಾನಲ್ ಫಿಟ್ ಆಗಿದೆ, ಅದು 40-40 ವ್ಯಾಟ್ನ ಸೋಲಾರ್ ಪ್ಯಾನ್ ಎಕ್ಸೈಡ್ ಕಂಪ್ನಿದು. ಹಾಗೆ ಪವರ್ ಸೆಟಪನ್ನು ಒಳಗಡೆ ನಿಮ್ಗೆ ಎಕ್ಸ್ಟೆಂಡ್ ಕೊಡಲಿಕ್ಕಿದ್ದೇನೆ. ನೋಡಿ ಇದೇ ಪವರ್ ಸೆಟಪ್ ನೋಡ್ಬೋದು. ಸರಿ, ಸೇಫ್ಟಿ ಬಾಕ್ಸಲ್ಲಿ ಇನ್ಬಿಲ್ಟ್ ಆಗಿದೆ. ನಮ್ಮ ಸರ್ವಿಸ್ ಲೋಗೋ ನೋಡ್ಬೋದು. ಇದು ಸೋಲಾರ್ ಶಾಕ್ ಮಿಷನ್ ಎನರ್ಜೈಸರ್, 2300 mA ಒಂದು ಶಾಕ್ ಮಿಷನ್ ನೋಡ್ಬೋದು. ಇದು ಅರ್ತ್ ಮತ್ತು ಫೇಸ್ ಕನೆಕ್ಟ್ ಆಗಿದೆ. ಸೋಲಾರ್ ಪ್ಯಾನಲ್ ಲೈನ್ ಅಂತದ್ದು ಹೀಗೆ ಬಂದಿದೆ ನೋಡ್ಬೋದು, ಮೇಲ್ಗಡೆಯಿಂದ ಹೀಗೆ ಬಂದು ಕನೆಕ್ಟ್ ಆಗಿದೆ. ಒಳಗಡೆ ನಿಮ್ಗೆ ಎಷ್ಟು ಕೊಡ್ತೇನೆ ಸ್ವಿಚ್ಚನ್ನು ಆಫ್ ಮಾಡಿಬಿಟ್ಟು ನೋಡ್ಬೋದು. ಇಲ್ಲಿ ನಿಮಗೆ ಲುಮಿನಾಸ್ ಕಂಪ್ನಿಯ ಸೋಲಾರ್ ಚಾರ್ಜಿಂಗ್ ಕಂಟ್ರೋಲ್ ಫಿಟ್ ಆಗಿದೆ. 10 amps ಒಂದು ಸೋಲಾರ್ ಚಾರ್ಜಿಂಗ್ ಕಂಟ್ರೋಲ್ ಫಿಟ್ ಆಗಿದೆ, ಫಿಟ್ ಮಾಡಿದ್ದೇವೆ. ಹಾಗೆ ಎಕ್ಸೈಡ್ ಕಂಪ್ನಿ 26 AH ಬ್ಯಾಟ್ರಿ, ಮೇಂಟೆನೆನ್ಸ್ ಇದು ಡಿಸ್ಟ್ ವಾಟರ್ ಮೇಂಟೈನ್ ಇಲ್ಲ, ಇದು ಡಿಸ್ಟ್ ವಾಟರ್ ಮೇಂಟೈನ್ ಇರದೇ ಇರುವಂಥ ಒಂದು 26 AH ಬ್ಯಾಟ್ರಿನ ಫಿಟ್ ಮಾಡಿದ್ದೇವೆ. ಇಲ್ಲಿ ಕಂಟ್ರೋಲ್ ಸೆಟಪ್ ನೋಡಿ ಫಿಟ್ ಮಾಡಿದ್ದೇವೆ. ನೋಡಿ ಕಂಟ್ರೋಲ್ ಸೆಟಪ್ ಫಿಟ್ಟಿಂಗ್ ಹೇಗಂತ ತುಂಬ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೇವೆ ಹಿಂದೆ, ಅದನ್ನು ನೋಡಿ ನೀವು ಕಲ್ತ್ಕೊಳ್ಬೋದು. ಸಿಂಪಲಾಗಿ ಹೇಳೋದನ್ನು ನೋಡಿ, ಯಾವತ್ತು ಸೆಂಟ್ರೋಲ್ ಫಿಟ್ ಮಾಡುವಾಗ ಲೋಡನ್ನು ಫಸ್ಟ್ ಕನೆಕ್ಟ್ ಮಾಡಬೇಕು. ಲೋಡ್ ಪ್ಲಸ್ ಮೈನಸ್ ಫಸ್ಟ್ ಮೊದಲೇ ಕನೆಕ್ಟ್ ಮಾಡಬೇಕು, ಎರಡನೇ ಬ್ಯಾಟ್ರಿ ಕನೆಕ್ಟ್ ಮಾಡಬೇಕು, ಮೂರನೇದಾಗಿ ಸೋಲಾರ್ ಪ್ಯಾನಲ್ ಕನೆಕ್ಟ್ ಮಾಡಬೇಕು. ಲೋಡ್ ಪ್ಲಸ್ ನೋಡ್ಬೋದು, ರೆಡ್ ಅನ್ನೋದು ಸ್ವಿಚ್ ಕನೆಕ್ಟ್ ಆಗಿರುತ್ತೆ ಇಲ್ಲಿ ನೋಡಿ, ಸ್ವಿಚ್ಚಿನ ಇನ್ಪುಟ್ಟಿಗೆ ಕನೆಕ್ಟ್ ಆಗಿರುತ್ತೆ. ಔಟ್ಪುಟ್ ಅನ್ನೋದು ಫೆನ್ಸ್ ಮಿಷನಿಗೆ ಬರುತ್ತೆ, ಹಾಗೆ ಮೈನಸ್ ಅನ್ನೋದು ಡೈರೆಕ್ಟಾಗಿ ಫೆನ್ಸ್ ಮಿಷನ್ ಕನೆಕ್ಟ್ ಆಗಿರುತ್ತೆ. ಬ್ಯಾಟ್ರಿ ನೋಡ್ಬೋದು, ಪ್ಲಸ್ ಅನ್ನೋದು ಇದು ಪ್ಲಸ್ಸಿಗೆ ಎಲ್ಲೋ ಅನ್ನೋದು ಪ್ಲಸ್ ಆಗಿರ್ತದೆ, ಪ್ಲಸ್ ಬ್ಯಾಟ್ರಿ ಪ್ಲಸ್ಸಿಗೆ ಕನೆಕ್ಟ್ ಆಗಿರುತ್ತೆ. ಬ್ಲೂ ಅನ್ನೋದು ಮೈನಸ್ಸಿಗೆ ಕನೆಕ್ಟ್ ಆಗಿರುತ್ತೆ, ನೀವು ನೋಡ್ಬೋದು ನೋಡಿ ಮೈನಸ್ಸಿಗೆ ಕನೆಕ್ಟ್ ಆಗಿರುತ್ತೆ. ಹಾಗೆಯೇ ಸೋಲಾರ್ ಪ್ಯಾನಲಿನ ಕನೆಕ್ಷನ್ ಅನ್ನೋದು ಪ್ಲಸ್ ಅಂತಕ್ಕಂಥದ್ದು ನೋಡಿ, ಸೋಲಾರ್ ಪ್ಯಾನಲ್ ಪ್ಲಸ್ ಅಂತ ಸಿಂಬಲ್ ಇದೆ, ಅಲ್ಲಿ ಕನೆಕ್ಟ್ ಆಗಿರುತ್ತೆ. ಮೈನಸ್ ಅನ್ನೋದು ಮೈನಸ್ಸಿಗೆ ಕನೆಕ್ಟ್ ಆಗಿರುತ್ತೆ, ಇದಕ್ಕೆ ಇದು ಮೈನಸ್ ಅನ್ನೋದು ಕಪ್ಪು ವೈರ್ ಮೈನಸ್ ಆಗಿರುತ್ತೆ ನೋಡಿ, ಪ್ಯಾನಲ್ ವೈರ್ ಬಂದಿರುವಂಥದ್ದು ಪ್ಲಸ್ ಮತ್ತು ಮೈನಸ್. ಇದು ಬೇಲಿ ಕನೆಕ್ಟ್ ಆಗುವಂಥದ್ದು, ಅದು ಅರ್ತ್, ಹಾಗೆಯೇ ಇದು ಅರ್ತ್ ಆಗಿರುತ್ತೆ ನೋಡ್ಬೋದು ಕನೆಕ್ಷನಿಗೆ. ಹಾಗೆ ಇದು ಫೆನ್ಸ್ ಆಗಿರುತ್ತೆ, ಬೇಲಿಯ 1, 3, 4, 5 ಲೈನಿಗೆ ಇದು ಕನೆಕ್ಟ್ ಆಗುತ್ತೆ, 2ನೇ ಲೈನಿಗೆ ಅರ್ತ್ ಕನೆಕ್ಟ್ ಆಗುತ್ತೆ. ನಮ್ಮ ವಿಶ್ವಾಸಿಗಳ ಅನುಕೂಲಕ್ಕೆ ಒಂದು ಸಿಂಪಲಾಗಿ ಕನೆಕ್ಟ್ ಮಾಡಿದ್ದು ನೋಡ್ಬೋದು, ಸೆಟಪ್ ಮಾಡಿ ಕೊಟ್ಟಿದ್ದೇವೆ. ನಿಮ್ಗೆ ಆನ್ ಮಾಡಿ ಕನೆಕ್ಷನ್ ಬಗ್ಗೆ ಎಕ್ಸ್ಪ್ಲೇನ್ ಕೊಡ್ತೇನೆ. ನೋಡಿ ರೆಡ್ ಲೈಟ್ ಬರುತ್ತೆ, ಆನ್ ಆಗುತ್ತೆ ನೋಡ್ಬೋದು. ಏನಂತ ಅದು ಹೀಗೆ ಒಳಗಡೆ ಪಾಸ್ ಆಗಿ ಅದು ಬೇಲಿ ಕನೆಕ್ಟ್ ಆಗುತ್ತೆ ನೋಡ್ಬೋದು. ಹೀಗೆ ಬಂದಿದೆ ಕನೆಕ್ಷನ್, ಅದು ಹೀಗೆ ಭೂಮಿಯ ಒಳಗಡೆ ಅದನ್ನು ಇನ್ಬಿಲ್ಟ್ ಮಾಡಿರುವಂಥದ್ದು ನೋಡ್ಬೋದು. ನೋಡಿ ಕನೆಕ್ಷನ್ ಆಗುತ್ತೆ ನೋಡಿ, ಅರ್ತ್ ಕನೆಕ್ಷನ್, ಬ್ಲ್ಯಾಕ್ ಅನ್ನೋದು ಅರ್ತಿ ಕನೆಕ್ಟ್ ಆಗಿದೆ, ಫೇಸ್ ಅನ್ನೋದು ಫೆನ್ಸಿ ಕನೆಕ್ಟ್ ಆಗಿದೆ ನೋಡ್ಬೋದು. ಇದು ಜಂಪ್ ಆಗಿರುವಂಥದ್ದು ಕನೆಕ್ಷನ್. ಇದಿಷ್ಟು ನಮ್ಮ ಮಾಹಿತಿ ಆಗಿದೆ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಾಕಷ್ಟು ತಿಳಿಸಿ ವಿನಂತಿಸಿ ಕೊಡ್ತಾ ಇದ್ದೆ. ಧನ್ಯವಾದಗಳು.